ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮುಳಗಾಯಿ ಚಟ್ನಿ ಮಾಡೋದನ್ನು ಇದ್ದೀನಿ ಬ್ರಿಂಜಾಲ್ ಚಟ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ನಾವು ಮುಳಗಾಯಿಗಳನ್ನ ದೊಡ್ಡ ದೊಡ್ಡವು ಆರಿಸ್ಕೋಬೇಕು ಈ ಥರ ಆಮೇಲೆ ಬಲ್ತಿರಬಾರ್ದು ಬೀಜ ಆಗಿರುತ್ತೆ ಮುಳುಗಾಯಲ್ಲಿ ನೆಕ್ಸ್ಟ್ ಈ ಥರ ಓಪನ್ ಮಾಡಿಕೊಂಡು ಹುಳುಕು ಎಲ್ಲ ನೋಡ್ಕೊಳ್ಬೇಕು ಉಳುಕಿಲ್ಲದೆ ಇರೋದನ್ನು ತೊಗೋಬೇಕು ನೆಕ್ಸ್ಟ್ ಈ ಥರ ಕಟ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ಬೇಕು ಈ ಥರ ಮೆಣಸಿನ್ಕಾಯಿನ ನಮಗೆ ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಂತ ತೆಗೆದಿಟ್ಕೊಂಡಿರ್ತೀವಲ್ಲ ಉರಿಯೋದಕ್ಕೆ ಅಂತ ಅವನ್ನ ಇದ್ರೊಳಗಡೆ ಒಂದೊಂದೇ ಇಡೋಣ ಈ ಥರ ಕ್ಲೀನಾಗಿ ಓಪನ್ ಮಾಡಿಕೊಂಡು ನೋಡಿಕೊಂಡು ಒಂದೊಂದು ಮೆಣಸಿನ್ಕಾಯಿನ ಇಟ್ಕೊಳ್ಬೇಕು ನೆಕ್ಸ್ಟು ಒಂದೆರಡು ಬೆಳ್ಳುಳ್ಳಿನೂ ಸಹ ಇಟ್ಟು ಫ್ರೈ ಮಾಡ್ಕೊಳ್ಬೋದು ಹಾಗೇನೂ ಹಾಕಿ ಚೆನ್ನಾಗಿರುತ್ತೆ ಇದೊಂಥರ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಮುಳುಗಾಯೊಳಗೆ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾ ಫ್ರೈ ಆದಂಗೆ ಆಗುತ್ತೆ ಈ ಥರ ಇಟ್ಕೊಳ್ಳೋದ್ರಿಂದ ಹಾಗೇನೂ ಹಸಿದು ಹಾಕ್ಕೊಳ್ಬೋದು ಚಟ್ನಿಗೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಆಯಿಲ್ ಕುಕ್ಕಿಂಗ್ ಆಯಿಲ್ ಹಚ್ಬಿಟ್ಟು ಮುಳುಗಾಯಿಗೆ ಸುಟ್ಕೊಳ್ಬೇಕು ಕೆಂಡದಲ್ಲಾದರೂ ಸುಟ್ಕೊಳ್ಳಿ ಈ ಥರ ಸ್ಟವ್ ಇದ್ದರೆ ಸ್ಟವ್ ಸುಟ್ಕೊಳ್ಳಿ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ನೆಕ್ಸ್ಟ್ ಮುಳುಗಾಯಿ ಒಳಗಡೆ ನಾವು ಏನು ಮೆಣಸಿನ್ಕಾಯಿ ಇಟ್ಟಿರ್ತೀವಲ್ಲ ಅವನ್ನ ಫಸ್ಟೇ ತೆಗೆದಿಟ್ಕೊಂಡ್ಬಿಡಿ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿಟ್ಕೊಳ್ಳಿ ಈ ಥರ ಕಸಿ ಕರೀದು ಮಸಿ ಥರ ಹತ್ಕೊಂಡಿದ್ದರೆ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಇದರೊಳಗಡೆ ಸಹ ನೋಡಿ ಬೆಳ್ಳುಳ್ಳಿ ಇಟ್ಟಿದ್ದೆ ಅವು ಸಹ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಬೆರಕೆ ಇಟ್ಟಿದ್ದೆ ಸೊ ಸಿಪ್ಪೇನೂ ಸುಲಿಯೋದು ತುಂಬ ಈಸಿ ಆಗುತ್ತೆ ಬೇಗನೆ ಸುಲ್ಕೋಬೋದು ನಾವು ಫ್ರೈ ಮಾಡೋದು ಅದು ಟೈ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಟೈಮ್ ಬೇಗನೆ ಉಳಿಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೀಗೆ ಬೇರೆ ಬೇರೆ ಟಿಪ್ಸ್ಗಳ್ನ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ಒಳ್ಳೆ ನೀರನ್ನ ತೊಗೊಂಡು ಈ ಥರ ಕ್ಲೀನಾಗಿ ಮಸಿ ಅಂಥದ್ದೆಲ್ಲ ತೊಳ್ಕೊಬೇಕು ಕ್ಲೀನಾಗಿ ನೆಕ್ಸ್ಟು ಉಳುಕನ್ನೆಲ್ಲ ಚೆಕ್ ಮಾಡಿಕೊಂಡು ಈ ಥರ ಬಿ ಬಿಡಿ ಬಿಡಿಯಾಗಿಟ್ಕೊಂಡು ಮೆಣಸಿನಕಾಯಿ ಮತ್ತು ಮುಳಗಾಯಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೊಳ್ಳೋಣ ಕ್ಲೀನಾಗೆ ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಇರುತ್ತಲ್ಲ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಚಟ್ನಿಗೆ ಈ ಥರ ಚಟ್ನಿಗೆ ಕೆನೆ ಮೊಸರು ಇಲ್ಲಾಂದರೆ ಕೆನೆ ಹಾಲು ಹಾಕಿ ಕಲಸಿ ಇಟ್ಕೊಳ್ಬೋದು ರೊಟ್ಟಿಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ತುಪ್ಪ ಕೆನೆ ಮೊಸರು ಹಾಕೊಂಡು ತಿನ್ನೋದ್ರಿಂದ ನಿಮಗಿಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು